ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ 71ನೇ ಜನ್ಮದಿನದ ಪ್ರಯುಕ್ತ ಸೇವಾ ಮತ್ತು ಸಮರ್ಪಣಾ ಅಭಿಯಾನದ ಅಂಗವಾಗಿ ಬಿಜೆಪಿ ನಗರಾಧ್ಯಕ್ಷರಾದ ಶ್ರೀ ಟಿಎಸ್ ಶ್ರೀವತ್ಸರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಬಿಎಂ ರಘು ಅವರ ಸಹಕಾರದೊಂದಿಗೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಚಾಮುಂಡೇಶ್ವರಿ ಕ್ಷೇತ್ರದ ವತಿಯಿಂದ 17/9/2021 2/10/2021 ಹಮ್ಮಿಕೊಂಡಿರುವ ಸತತ 15 ದಿನಗಳ ಸೇವಾ ಕಾರ್ಯಕ್ರಮದಲ್ಲಿ ಎರಡನೇ ದಿನ ಇಂದು ಬಿಜೆಪಿ ಚಾಮುಂಡೇಶ್ವರಿ ಕ್ಷೇತ್ರದ ಪಕ್ಷದ ಕಚೇರಿಯಲ್ಲಿ ಕೊರೋನಾ ವಾರಿಯರ್ಸ್ ಅಮೋಘ ಟಿವಿ ಶ್ರೀ ಲೋಹಿತ್ ರವರು, ಮೀಡಿಯಾ ಹಾಗೂ ಡೆನ್ ಟಿವಿಯ ಶ್ರೀ ಮಧುರ್ ಅವರು, ಸಂಜೆವಾಣಿ ಪತ್ರಿಕೆಯ ಶ್ರೀ ಹರೀಶ್, ರಾಜ್ಯಧರ್ಮ ಪತ್ರಿಕೆಯ ಶ್ರೀ ಚೇತನ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರ ಮಂಡಲ ಅಧ್ಯಕ್ಷರು ಶ್ರೀ ಬಿಎಂ ರಘು ಅವರು, ನಗರ ಉಪಾಧ್ಯಕ್ಷರು ಶ್ರೀ ಪ್ರಸನ್ನಕುಮಾರ್ ರವರು, ಮೋರ್ಚಾ ಅಧ್ಯಕ್ಷರಾದ ಜೆ ಸ್ಟೀಫನ್ ಸುಜಿತ್, ನಗರ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಕಲಿಂಪಾಚಾರ್ ಅವರು, ಉಪಾಧ್ಯಕ್ಷರಾದ ಶ್ರೀ ಎಂ ಕೆ ಥಾಮಸ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಸಂತೋಷ್ ಕುಮಾರ್ ಪಾಲ್ ಹಾಗೂ ನವೀದ್ ಅಲ್ಪಸಂಖ್ಯಾತ ಮೋರ್ಚಾ ಚಾಮುಂಡೇಶ್ವರಿ ನಗರ ಮಂಡಲ ಉಪಾಧ್ಯಕ್ಷರುಗಳಾದ ಸ್ಟಾಲಿನ್ ಜಿಗ್ಲಾರ್ ಹಾಗೂ ಲಾಲ್ ಬಾಬು ಹಾಗೂ ಪ್ರಧಾನ ಕಾರ್ಯದರ್ಶಿ ರೋಸಲೀನಾ ನೋಯೆಲ್, ಕಾರ್ಯದರ್ಶಿ ಅಜಯ್ ಕುಮಾರ್ ರವರು ಉಪಸ್ಥಿತರಿದ್ದರು. ಸಾಹಸ ಸಿಂಹ ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ 71ನೇ ಹುಟ್ಟುಹಬ್ಬದ ಅಂಗವಾಗಿ ವಿಷ್ಣು ಅಭಿಮಾನಿ ಬಳಗದ ವತಿಯಿಂದ ಮೈಸೂರಿನ ಕನಕಗಿರಿಯಲ್ಲಿರುವ ಶ್ರೀ ಭಾರತಿ ವಿಷ್ಣುವರ್ಧನ್ ವೃದ್ಧಾಶ್ರಯಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿ, ಆಟೋ ಚಾಲಕರಿಗೆ ಪುಸ್ತಕ ವಿತರಣೆ ಮಾಡಿ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಕ್ರಾಂತಿ ದಳದ ರಾಜ್ಯಾಧ್ಯಕ್ಷರಾದ ತೇಜಸ್ವಿ ನಾಗಲಿಂಗಸ್ವಾಮಿ, ವಿಷ್ಣು ಅಭಿಮಾನಿ ಬಳಗದ ಅಧ್ಯಕ್ಷರಾದ ನಾಗರಾಜ್ ನಾಯಕ್, ನಗರ ಅಧ್ಯಕ್ಷರಾದ ರಾಮು, ಮೈಸೂರು ನಾಯಕ ಪತ್ರಿಕೆಯ ಪತ್ರಕರ್ತರ ಸಂಪಾದಕರಾದ ಆರ್ ಸತ್ಯನಾರಾಯಣ್, ನಂಜನಗೂಡು ತಾಲೂಕು ಅಧ್ಯಕ್ಷರಾದ ರಂಗಸ್ವಾಮಿ ಉಪ್ಪಾರ, ಮೈಸೂರು ನಗರ ಉಪಾಧ್ಯಕ್ಷರಾದ ರಚಿತ್ ರೇವಂತ್.